ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಮಾಸಿಕ ಗೌರವಧನ 12,000 ರು ನೀಡಬೇಕೆಂದು ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಮಾಸಿಕ ಗೌರವಧನ 12,000 ರು ನೀಡಬೇಕೆಂದು ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಜಿಲ್ಲಾ ಶಾಖೆಯ ಸಂಘಟನಕಾರರಾದ ಮಂಜುಳರವರ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಮಟ್ಟದ ಹೋರಾಟ ಯಶಸ್ವಿಯಾಗಲಿ. ಕನಿಷ್ಠ 12,000 ನಿಗದಿತ ವೇತನ ಜಾರಿ ಮಾಡಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವ ಬೇಡಿಕೆಗಳು ಈಡೇರಿಲ್ಲವೆಂದು ಮುಖಂಡರಾದ ಮಂಜುಳರವರು ಆರೋಪಿಸಿದರು. ಕೊರೋನಾ ವೈರಸ್ ಹರಡದಂತೆ ಅಗಲಿರಲು ಶ್ರಮಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಮಾಸ್ಕ್ ಸ್ಯಾನಿಟೈಸರ್ ನೀಡಬೇಕೆಂದು ಆಗ್ರಹಿಸಿದರು. ಆಶಾ ಕಾರ್ಯಕರ್ತೆಯರಿಗೆ ಆರೋಗ್ಯ ತಪಾಸಣೆ ಮಾಡಬೇಕು. ಪಾಸಿಟಿವ್ ಬಂದಿರುವ ಆಶಾ ಕಾರ್ಯಕರ್ತೆಯರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ನೀಡಬೇಕೆಂದು ತಿಳಿಸಿದರು. ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆ ಎಐಟಿಯುಸಿಗೆ ಸಂಯೋಜನೆಗೊಂಡಿದೆ. ಈ ದಿನ ಜೂನ್ 30 ಇಡೀ ರಾಜ್ಯದಾದ್ಯಂತ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ನೀಡಿದ್ದೀವಿ. ಈಗಾಗಲೇ ಜನವರಿಯಿಂದ ಜೂನ್ವರೆಗೆ ಸರ್ಕಾರಕ್ಕೆ ಕನಿಷ್ಠ 10 ಮನವಿ ಪತ್ರಗಳನ್ನು ಕೊಟ್ಟು ಆಶಾಗಳಿಗೆ ಕನಿಷ್ಠ ವೇತನ 12,000 ನಿಗದಿ ಮಾಡಿ ಆಶಾಗಳಿಗೆ ಯಾವುದೇ ಸರಿಯಾದ ದುಡ್ಡು ಬರ್ತಾ ಇಲ್ಲ ಅಂತ ನಾವು ಪದೇ ಪದೇ ಕೇಳ್ತಾ ಇದ್ದೀವಿ. ಜನವರಿನಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಚಳುವಳಿ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಸರ್ಕಾರಗಳು ಇದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಈ ಸಲ ಈ ಬೇಡಿಕೆ COVID-19 ಸೇವೆಯಲ್ಲಿ ಇರತಕ್ಕಂಥ ಆಶಾಗಳು ಪಾಸಿಟಿವ್ ಬಂದಿರೋರು ಇದ್ದಾರೆ, ಈಗಾಗಲೇ ಸೇವೆ ಮಾಡ್ತಾ ಇದ್ದಾರೆ, ಅಂಥವರಿಗೆ ಸುರಕ್ಷತೆ ಇಲ್ಲ, ಸುರಕ್ಷತೆಗಳು ಕೊಡಬೇಕು, ಕನಿಷ್ಠ 12,000 ವೇತನ ಕೊಡಬೇಕು. ಆಮೇಲೆ ಅವ್ರಿಗೇನು ಕೇಂದ್ರ ರಾಜ್ಯ ಸರ್ಕಾರದ ಬಿಡಿ ದುಡ್ಡು ಬರ್ತಾ ಇದೆ ಅದನ್ನು ನೀವು ಬಿಡಿ, ಕನಿಷ್ಠ 12,000 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಸಾರಿ ಈ ಬೇಡಿಕೆ ಈಡೇರದೇ ಇದ್ದರೆ ಜುಲೈ 10 ಇಡೀ ರಾಜ್ಯದಾದ್ಯಂತ 42,000 ಹೆಚ್ಚು ಆಶಾ ಕಾರ್ಯಕರ್ತರು ಕೆಲಸ ಸ್ಥಗಿತಗೊಳಿಸಿ ಆಶಾ ಹೋರಾಟನ ಮಾಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ. ಇನ್ನು ಪ್ರತಿಭಟನೆಯಲ್ಲಿ ನಿರ್ಮಲಾ, ಪದ್ಮ, ರೇಖಾ, ರೇಣುಕಾ, ವಸಂತ, ರೂಪಾ ಮತ್ತಿತರರು ಪಾಲ್ಗೊಂಡಿದ್ದರು. ಎಲ್ಲ ವರ್ಗದ ಕಾರ್ಮಿಕರಿಗೆ ಲಾಕ್ಡೌನ್ ಅವಧಿಯ ಪೂರ್ಣ ವೇತನ ನೀಡಬೇಕೆಂದು ಆಗ್ರಹಿಸಿ ಜುಲೈ 3 ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗುವುದೆಂದು ಸೈಯದ್ ಮುಜೀಬ್ ಹೇಳಿದ್ದಾರೆ. ಎಲ್ಲ ವರ್ಗದ ಕಾರ್ಮಿಕರಿಗೆ ಲಾಕ್ಡೌನ್ ಅವಧಿಯ ಪೂರ್ಣ ವೇತನ ನೀಡಬೇಕೆಂದು ಒತ್ತಾಯಿಸಿ ಜುಲೈ 3 ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಆಶ್ರಯದಲ್ಲಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ಈ ವಿಷಯವನ್ನು ಜಂಟಿ ಸಮಿತಿ ಅಧ್ಯಕ್ಷ ಸೈಯದ್ ಮುಜೀಬ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ ಕಾರ್ಮಿಕರಿಗೆ ಕೆಲಸ ನಿರಾಕರಿಸಬಾರದು, ಕಾರ್ಪೊರೇಟ್ ಬಂಡವಾಳ ಪರ ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಮಾಡಬಾರದೆಂದು ತಿಳಿಸಿದರು. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಹೆಚ್ಚು ಒತ್ತು ನೀಡಬೇಕು. ಪ್ರತಿ ಕುಟುಂಬಕ್ಕೆ 6 ತಿಂಗಳ ಮಾಸಿಕ 7,500 ರು ನೀಡಬೇಕೆಂದು ಮುಜೀಬ್ ಆಗ್ರಹಿಸಿದರು. ಪರಿಸ್ಥಿತಿ ಅಂತ ಹೇಳಿ ಘೋಷಣೆ ಮಾಡಿ ವೈದ್ಯಕೀಯ ಚಿಕಿತ್ಸೆ ಮತ್ತೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಜಾರಿಗೊಳಿಸಬೇಕಾದಂತ ಸರ್ಕಾರ ಅದನ್ನು ಬಿಟ್ಟು ಇಡೀ ಜನರನ್ನ ಸಂಕಷ್ಟಕ್ಕೀಡು ಮಾಡುವಂತಹ ಕಾನೂನು ಮತ್ತು ಸುವ್ಯವಸ್ಥೆಯ ಲಾಂಡ್ ಆರ್ಡರ್ ರೀತಿಯ ಒಂದು ತುರ್ತು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಕ್ರಮ ಇದೆಯಲ್ಲ, ಇದೇ ಪ್ರಜಾಸತ್ತೆಗೆ ಮತ್ತೆ ಜನತೆಗೆ ಬಗ್ಗಿರುವಂತಹ ದ್ರೋಹ ಅಂತನ್ನುವಂಥದ್ದು ಮೊದಲನೇ ಆಗ್ತಾದಂತ ಅಂಶವನ್ನು ನಾವು ಸೂಕ್ಷ್ಮವಾಗಿ ಜನರು ಗಮನಿಸಬೇಕು ಮತ್ತು ಈ ಅಂಶ ಸ್ವಲ್ಪ ಜನರ ಮಧ್ಯಕ್ಕೆ ಹೋಗ್ಬೇಕಾದಂತ ಅಗತ್ಯ ಇದೆ. ಏಕಾಏಕಿ ಲಾಕ್ಡೌನ್ ಅನ್ನ ಹೇರಿಕೆ ಮಾಡಲಾಗಿದೆ, ಅವೈಜ್ಞಾನಿಕವಾದಂತಹ ಲಾಕ್ಡೌನ್ ಈಗಾಗಲೇ ಅದು ಬಹಳಷ್ಟು ಚರ್ಚೆ ಆಗಿರುವಂತ ವಿಷಯ. ನಗರ ಪ್ರದೇಶದ ಸರಿಸುಮಾರು 14 ಕೋಟಿ ಜನ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶೇಕಡ 60%ರಷ್ಟು ಜನ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಈ ಅವಧಿಯಲ್ಲಿ ರೈತರು ಅವರು ಬೆಳೆದಂತ ಬೆಳೆಗಳನ್ನ ಶೇಕಡ 80%ರಷ್ಟು ಸರಿಯಾದಂತ ಧಾರಣೆಗೆ ಮಾಡಲಿಕ್ಕಾಗಿಲ್ಲ ಅನ್ನುವಂತ ಅಂಶಗಳಿವೆ. ಕೋಟ್ಯಾಂತರ ಜನ ಹಸಿವಿನಿಂದ ತತ್ತರಿಸುವಂತ ಸ್ಥಿತಿಗಳಿವೆ. ಇದ್ಯಾವುದು ನಾನು ಹೇಳ್ತಾ ಇರೋದಲ್ಲ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಐಎಲ್ಒ ನಡೆಸಿರುವಂತಹ ಒಂದು ಇದೇನಿದೆ ಸಮೀಕ್ಷೆಗಳ ಆಧಾರದಲ್ಲಿ ಐಎಲ್ಒ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶಗಳು ಇದನ್ನು ಹೇಳ್ತಾ ಇವೆ. ಅಂದ್ರೆ
ಕೊರೋನಾ ನಿಯಂತ್ರಿಸಿ ಜನರನ್ನು ಸಂರಕ್ಷಿಸಬೇಕಾದ ಕೇಂದ್ರ ರಾಜ್ಯ ಸರ್ಕಾರಗಳು ಕೈಚೆಲ್ಲಿ ಕುಳಿತಿದೆ. ಆರ್ಥಿಕತೆ ಉತ್ತಮಗೊಳಿಸದೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಎಐಟಿಯುಸಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಟೀಕಿಸಿದರು. ಕೋವಿಡ್ 19 ಅನ್ನು ವೈದ್ಯಕೀಯ ತುರ್ತು ಪರಿಸ್ಥಿತಿ ಎಂದು ಸರ್ಕಾರ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಪ್ರಯತ್ನಗಳನ್ನು ಮಾಡಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳ ಓಲೈಸಲಿಕ್ಕೆ ತೀರ್ಮಾನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಂಡವಾಳವನ್ನು ಹಿಂತೆಗೆಯ ನೆಪದಲ್ಲಿ ಆರ್ಥಿಕ ಸ್ಥಿತಿ ನೆಪದಲ್ಲಿ ಇವತ್ತು ರೈಲ್ವೆ ರಕ್ಷಣಾ ಕ್ಷೇತ್ರ ಬಂದರುಗಳು ಬ್ಯಾಂಕು ಇನ್ಸೂರೆನ್ಸು ಇನ್ನೂ ಮುಂತಾದ ಹಲವಾರು ನವರತ್ನ ಕೈಗಾರಿಕೆಗಳನ್ನ ಇವತ್ತು ಖಾಸಗಿಯವರ ಕೈಲಿ ಕೊಟ್ಟು ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬಹಳ ಹಿಂದೆ ದೇಶದ ಆರ್ಥಿಕ ಸ್ಥಿತಿ 20 ವರ್ಷ 30 ವರ್ಷ ಹಿಂದೆ ಹೋಗಿತ್ತು. ಕೋವಿಡ್ ಹೆಸರಲ್ಲಿ ಈಗ ಇದನ್ನ ಕೋವಿಡ್ನಿಂದನೇ ಆಯಿತು ಅಂತಕ್ಕಂತ ಮುಂಜಾಂತ ಪ್ರಯತ್ನಗಳನ್ನ ಸರ್ಕಾರ ಮಾಡ್ತಾ ಇದೆ. ನಿಜವಾಗಿಯೂ ವಾಸ್ತವಿಕ ಸ್ಥಿತಿಯನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಐಎನ್ಟಿಯುಸಿಯ ಬಿಎಚ್ ರಾಜು ಮುಖಂಡರಾದ ಕಂಬೇಗೌಡರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಸಿಪಿಐ ಸಂಘಟನೆಯು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತು. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಳ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ತುಮಕೂರಿನಲ್ಲಿ ಸಿಪಿಐ ಸಂಘಟನೆಗಳು ಪ್ರತಿಭಟನೆ ನಡೆಸಿತು. ತುಮಕೂರಿನ ಜೆಸಿ ರಸ್ತೆಯಲ್ಲಿ ಸಿಪಿಐ ಸಂಘಟನೆಯ ಮುಖಂಡರುಗಳು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಲಾಕ್ಡೌನ್ ಅವಧಿ ಒಳಗಡೆ ನಮ್ಮ ರಿಲಯನ್ಸ್ ನ ಗ್ರೂಪ್ ನ ಆದಾಯ 17.7% ಹೆಚ್ಚಳ ಆಗಿರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಇವತ್ತು ಅತಿ ಶ್ರೀಮಂತರಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ಇವತ್ತು ಬೀದಿ ಬದಿ ವ್ಯಾಪಾರ ಮಾಡೋಂಥವ್ರದ್ದು ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರ ಇವತ್ತು ಬದುಕು ದುಪ್ಪಣೆ ಕಷ್ಟಗಳು ಇವತ್ತು ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಒಂದು ಕಡೆ ಇವರ ಪ್ರಶ್ನೆಗಳನ್ನ ಇವತ್ತು ಅರ್ಥ ಮಾಡಿಕೊಂಡು 5,000 ರೂಪಾಯಿ ಆಗ್ತಿರ್ತಕ್ಕಂಥದ್ದನ್ನು ಇವತ್ತು ತಲುಪೇ ಇಲ್ಲ. ಕೇವಲ ಆಟೋ ಚಾಲಕರಿಗೆ ಇವತ್ತು 17,000 ಜನಕ್ಕೆ ಮಾತ್ರ ತಲುಪಿರ್ತಕ್ಕಂಥ ಹಿನ್ನೆಲೆ ಕಾಣ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಹೆಚ್ಚಳ ಮಾಡಿದ್ರೆ ಅವರ ಬದುಕು ಕಷ್ಟ ಆಗಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ನಾವು ಇವತ್ತು CPM ಪಕ್ಷ ಆಗ್ರಹ ಪಡಿಸ್ತಾ ಇದೆ. ಇವತ್ತು ಪಕ್ಕದ ದೇಶಗಳಲ್ಲಿ ಇವತ್ತು ಎಷ್ಟಿದೆ, ಶ್ರೀಲಂಕಾದಲ್ಲಿ ಇವತ್ತು 34 ರೂಪಾಯಿ ಇದೆ. ಕೊರೋನಾ ಹಾವಳಿಯಿಂದಾಗಿ ಜನತೆ ತತ್ತರಿಸಿ ಹೋಗಿರುವ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿದ್ದನ್ನು ಸಿಪಿಐ ಮುಖಂಡ ಎನ್ಕೆ ಸುಬ್ರಹ್ಮಣ್ಯ ತೀವ್ರವಾಗಿ ಖಂಡಿಸಿದರು. ಈಗ ಅವ್ರದೇ ಸರ್ಕಾರ ಇದೆ ಕೇಂದ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆಗಳ ಉತ್ಪನ್ನ ಕಡಿಮೆ ಇದ್ರೂ ಕೂಡ ಬೆಲೆ ಕಡಿಮೆ ಇದ್ರೂ ಕೂಡ ನಿರಂತರವಾಗಿ ಇವತ್ತು ಪೆಟ್ರೋಲ್ ಬೆಲೆಯನ್ನು ಹೆಚ್ಚಳ ಮಾಡ್ತಾ ಇದೆ. ಪ್ರಧಾನಿಗಳು ಯಾವ ತುಟಿಯನ್ನು ಬಿಚ್ಚುತ್ತಾ ಇಲ್ಲ. ಪ್ರತಿ ದಿವಸ ಬೆಲೆ ಹೆಚ್ಚಳ ಆಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ದು. ಕೋವಿಡ್ನ ಸಂಕಷ್ಟದಲ್ಲಿ ಜನ ಬಾಧಿಸ್ತಾ ಇದ್ದಾರೆ, ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಧ್ಯಮ ವರ್ಗದ ಜನ, ಬಡ ವರ್ಗದ ಜನ ಒಪ್ಪತ್ತಿನ ಊಟ ಮಾಡಲಿಕ್ಕೂ ಕೂಡ ಸಂಕಷ್ಟದ ಸ್ಥಿತಿ ಎದುರಿಸ್ತಾ ಇರಬೇಕಾದ್ರೆ ಕೇಂದ್ರ ಸರ್ಕಾರ, ನೀವು ಸಂಕಷ್ಟವನ್ನು ಎದುರಿಸ್ತಾ ಇರಲಿ, ನಾವು ಬೆಲೆಗಳನ್ನು ಹೆಚ್ಚಳ ಮಾಡ್ತಾ ಇರ್ತೀವಿ ಅಂತೇಳಿ ನಿರಂತರವಾಗಿ ಬೆಲೆ ಹೆಚ್ಚಳ ಮಾಡ್ತಾ ಇದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಬಿ ಉಮೇಶ್, ರಾಘವೇಂದ್ರ, ಆಟೋ ಇಂತಿಯಾಜ್, ರೇವಣ್ಣ, ಕಾಸಿಂ, ರವಿ, ಗೋಪಾಲ್, ಲಕ್ಷ್ಮೀಕಾಂತ್ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿಯ ಮಿನಿ ವಿಧಾನಸೌಧದ ಆವರಣದಲ್ಲಿ ಬುದ್ಧ ಧರ್ಮ ಅನುಯಾಯಿಗಳು ಬುದ್ಧ ವಿಹಾರ ಸ್ಥಾಪನೆ ಮಾಡಬೇಕೆಂದು ಭಿತ್ತಿ ಫಲಕ ಹಿಡಿದು ಶಾಂತಿಯುತವಾಗಿ ಅಕ್ಕೋತ್ತಾಯ ಮಂಡಿಸಿದರು. ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳು ಬುದ್ಧ ವಿಹಾರ ಸ್ಥಾಪನೆಯಾಗಬೇಕೆನ್ನುವ ಬೋರ್ಡ್ಗಳನ್ನು ಹಿಡಿದು ಶಾಂತಿಯುತವಾಗಿ ಅಕ್ಕೋತ್ತಾಯ ಮಂಡಿಸಿದರು. ಅಯೋಧ್ಯೆ ವಿಚಾರವಾಗಿ ಇತಿಹಾಸ ಹೇಳುತ್ತಿರುವುದು ರಾಮ ಜನ್ಮಭೂಮಿ ಮತ್ತು ಬಾಬಾ ಹುಟ್ಟಿದ್ದು ಎಂಬುವುದು ಮಾತ್ರ ತಿಳಿಸುತ್ತಿದೆ. ಪುರಾತತ್ವ ಇಲಾಖೆ ಸರ್ವೆ ಸಂಶೋಧನೆಯಲ್ಲಿ ಆ ಭೂಮಿಯಲ್ಲಿ ಬುದ್ಧನಿಗೆ ಸೇರಿದ ವಿವಿಧ ಅವಶೇಷಗಳು ಇರುವುದನ್ನು ತೋರಿಸಿಕೊಟ್ಟಿದ್ದಾರೆ. ಸುಮಾರು 72 ಎಕರೆ ಭೂಮಿಯನ್ನು ಬುದ್ಧ ಭೂಮಿಯಾಗಿಸಬೇಕು ಎಂದು ಒತ್ತಾಯಿಸಿ ದೇವನಹಳ್ಳಿ ತಾಲೂಕು ಬುದ್ಧ ವಿವಹಾರಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿದರು. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಮ ಮಂದಿರ ಹಾಗೂ ಬಾಬರಿ ಮಸೀದಿಯ ವಿವಾದದ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಲು ಆದೇಶವಾಗಿತ್ತು. ಅದರಂತೆ ರಾಮ ಮಂದಿರ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಭೂಮಿಯನ್ನು ಅಸ್ತು ಮಾಡುವ ವೇಳೆ ಭಗವಾನ್ ಬುದ್ಧನಿಗೆ ಸೇರಿರುವ ಹಲವಾರು ಬುದ್ಧನ ಮೂರ್ತಿ, ಧರ್ಮಚಕ್ರ, ಅಶೋಕ ಚಕ್ರ ಸೇರಿದಂತೆ ಅವಶೇಷಗಳು ಸಿಕ್ಕಿರುತ್ತವೆ.
ಭಗವಾನ್ ಅವರು ಈ ವಿಚಾರವಾಗಿ ಪ್ರತಿ ಬಾರಿ ಅಯೋಧ್ಯೆ ರಾಮ ಮಂದಿರ ಜಾಗವಲ್ಲ, ಬುದ್ಧನಿಗೆ ಸೇರಿದ ಜಾಗವೆಂದು ವಾದ ಮಾಡುತ್ತಿದ್ದರು. ಅದು ಸತ್ಯವಾಗಿದೆ. ದೇಶ ಕೃಷ್ಣಪೂರ್ವದಲ್ಲಿ ಭಗವಾನ್ ಬುದ್ಧನು ಹುಟ್ಟಿ ಶಾಂತಿಗಾಗಿ ಧರ್ಮವನ್ನು ಕೊಟ್ಟು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ರಕ್ತದ ಹೊಳೆಯನ್ನು ಅರಿಯುತ್ತಿದ್ದ ಶಾಂತಿಯನ್ನು ಭಗವಾನ್ ಬುದ್ಧನ ಬಿಕ್ಕು ಸಾರಿದರು. ಅಲ್ಲಿ ದೊರೆತಿರುವ ಅವಶೇಷಗಳು ಭಗವಾನ್ ಬುದ್ಧನದು ಎಂದು ಆರ್ಕಿಯಾಲಜಿಕಲ್ ಇಲಾಖೆಯು ಸಾಬೀತು ಮಾಡಿದೆ. ರಾಷ್ಟ್ರಪತಿಗಳು, ಪ್ರಧಾನಿಗಳು ಆ ಸ್ಥಳವನ್ನು ಕೂಡಲೇ ಬುದ್ಧ ವಿಹಾರವನ್ನಾಗಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಘಟಕ ಅಧ್ಯಕ್ಷ ಚೋಡಪ್ಪನಳ್ಳಿ ಲೋಕೇಶ್ ಆಗ್ರಹಿಸಿದರು. ಈ ಹಿಂದೆ ಆ ಸ್ಥಳವು ಬುದ್ಧನ ಜಾಗವಾಗಿತ್ತು. ಇದಕ್ಕೆ ಪೂರಕ ಸಾಕ್ಷಿಗಳನ್ನು ಜಿಯೋಲಾಜಿಕಲ್ ಇಲಾಖೆ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ. ಮುಂದಿನ ದಿನದಲ್ಲಿ ಏನು 72 ಎಕರೆ ಭೂಮಿ ಇದೆಯೋ ಆ ಭೂಮಿಯನ್ನು ಬುದ್ಧರ ವಿಹಾರವನ್ನಾಗಿಸಬೇಕು. ಪ್ರಧಾನಮಂತ್ರಿಗಳು ಸಹ ಕೆಲವು ದೇಶಗಳಲ್ಲಿ ಭಾಷಣ ಮಾಡುವಾಗ ಆ ಭೂಮಿ ಯುದ್ಧ ಭೂಮಿಯಲ್ಲ, ಬುದ್ಧ ಭೂಮಿ ಎಂದು ಹೇಳಿರುತ್ತಾರೆ. ಆ ಮಾತನ್ನು ಉಳಿಸಿಕೊಂಡು ಅಲ್ಲಿ ಬುದ್ಧ ವಿಹಾರ ಮಾಡಲು ಮುಂದಾಗಬೇಕೆಂದು ಪುರಸಭಾ ಮಾಜಿ ಅಧ್ಯಕ್ಷ ಎಂ ನಾರಾಯಣ ಸ್ವಾಮಿ ತಿಳಿಸಿದರು. ಅಯೋಧ್ಯೆ ನಗರದಲ್ಲಿ ಇದುವರೆಗೂ ನಮಗೆ ಇತಿಹಾಸ ತೋರಿಸ್ಕೊಟ್ಟಿದ್ದೇನಪ್ಪ ಅಂತಂದರೆ ರಾಮ ಜನ್ಮ ಹುಟ್ಟಿದ್ದು, ಬಾಬರ್ ಹುಟ್ಟಿದ್ದು ಅನ್ನೋ ಮಾತ್ರ ಇತಿಹಾಸ ನಮ್ಗೆ ಹೇಳ್ಕೊಂಬಂದಿದ್ದು, ಪುಸ್ತಕಗಳಲ್ಲೆಲ್ಲ ಬರ್ತಾ ಇತ್ತು. ಆದರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಸರ್ವೆ ಮಾಡಿ ಅಲ್ಲಿ ಬುದ್ಧನ ಒಂದು ಸ್ಫೂರ್ತಿಗಳು ಅಲ್ಲಿ ಇರೋದನ್ನು ಇಡೀ ದೇಶಕ್ಕೆಲ್ಲ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ನಮ್ಮ ಇಡೀ ಭಾರತ ದೇಶದ ಎಲ್ಲ ಮೂಲ ನಿವಾಸಿಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಏನು ಅಲ್ಲಿ 72 ಎಕರೆ ಭೂಮಿ ಇದೆಯೋ ಆ ಭೂಮಿಯನ್ನು ಬುದ್ಧನ ಸ್ಫೂರ್ತಿಯಾಗಿ ಅದನ್ನು ರಿಸರ್ವ್ ಮಾಡಿಸ್ಬೇಕು, ಬುದ್ಧನ ವಿಹಾರನ ಮಾಡಬೇಕದನ್ನು. ಅದನ್ನು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಕೂಡ ಕೆಲವು ದೇಶಗಳಲ್ಲಿ ಹೋಗಿ ಭಾಷಣ ಮಾಡುವಾಗ ಈ ಭಾರತ ಬುದ್ಧ ಭೂಮಿ ಯುದ್ಧ ಭೂಮಿ ಅಲ್ಲ ಬುದ್ಧ ಭೂಮಿ ಅಂತ ಹೇಳಿದರೆ ಆ ಮಾತನ್ನು ಉಳಿಸ್ಕೊಂಡು ಅಲ್ಲಿ ಬುದ್ಧ ವಿಹಾರ ಮಾಡಲೇಬೇಕಂತಂದು ಕೂಡ ತಾಲೂಕಿನ ಪರವಾಗಿ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ಇನ್ನು ಸಂದರ್ಭದಲ್ಲಿ ದೇವಗಾನಹಳ್ಳಿ ಚಿಕ್ಕಣ್ಣ, ರಾಮಚಂದ್ರ, ನಾಗನಾಯಕನಹಳ್ಳಿ ರಮೇಶ್ ಮತ್ತಿತರರು ಹಾಜರಿದ್ದರು. ಕೊರಟಗೆರೆಯ ಕಾಂಗ್ರೆಸ್ ಮುಖಂಡ ಹಾಗೂ ರಂಗಕರ್ಮಿ ಮಯೂರ ಗೋವಿಂದರಾಜು ವಿಧಿವಶರಾದರು. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ಮಹಾತ್ಮೆ, ದೇವರಾಯನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಾತ್ಮೆ ಸೇರಿದಂತೆ ಜಿಲ್ಲೆಯ ಇನ್ನಿತರ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಟೆಲಿ ಚಿತ್ರಗಳಲ್ಲಿ ನಿರ್ಮಾಪಕ ಮಯೂರ ಪಿಕ್ಚರ್ನ ಸಂಸ್ಥಾಪಕ ರಂಗಭೂಮಿ ಕಲಾವಿದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಡಾಕ್ಟರ್ ಮಯೂರ ಗೋವಿಂದರಾಜು ಹೃದಯಾಘಾತದಿಂದ ನಿಧನರಾದರು. ಹೃದಯಾಘಾತವಾದ ಅವರನ್ನು ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆಗೆ ಕರೆತರಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾದರು. ಗೋವಿಂದರಾಜುರವರು ಪತ್ನಿ ಸೇರಿದಂತೆ ಅನೇಕ ಬಂಧು ಬಳಗವನ್ನು ಹಗಲಿದ್ದಾರೆ. ತಾಲೂಕು ಕಸಬ ಮಾಜಿ ಅಧ್ಯಕ್ಷರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಕನ್ನಡ ಪರ ಹೋರಾಟಗಾರರಾಗಿ ತಾಲೂಕು ಬಲಿಜ ಸಂಘದ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿಯೂ ಅವರು ತೊಡಗಿದ್ದರು. ಗೋವಿಂದರಾಜು ನಿಧನಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಜಿ ವೆಂಕಟಚಲಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣ್ ಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಡ್ಲಹಳ್ಳಿ ಅಶ್ವಥ ನಾರಾಯಣ್, ಅರ್ಕೆರೆ ಶಂಕರ್, ಪತ್ರಕರ್ತ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್, ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷ ಸಂತಾಪ ಸೂಚಿಸಿದ್ದಾರೆ. ಅರಸೀಕೆರೆಯಲ್ಲಿ ತಾಲೂಕು ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಪೌರ ಕಾರ್ಮಿಕರಿಗೆ ಎನರ್ಜಿ ಡ್ರಿಂಕ್ಸ್ ಮತ್ತು ಮಾಸ್ಕ್ ವಿತರಿಸಲಾಯಿತು. ಅರಸೀಕೆರೆ ನಗರಸಭೆಯಲ್ಲಿ ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಪೌರ ಕಾರ್ಮಿಕರಿಗೆ ಎನರ್ಜಿ ಡ್ರಿಂಕ್ ಮತ್ತು ಮಾಸ್ಕ್ ವಿತರಣೆ ಮಾಡಲಾಯಿತು. ಕೆಳಮಟ್ಟದ ಕಾಯಿಲೆ ಮತ್ತು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ನಮ್ಮ ಪೌರ ಕಾರ್ಮಿಕರ ಪಾತ್ರ ಅಪಾರ ಎಂದು ಅಭಿಪ್ರಾಯಪಟ್ಟರು. ಅವರು ನಮ್ಮ ಪೌರ ಕಾರ್ಮಿಕರ ಸೇವೆಯನ್ನು ಗುರುತಿಸಿ ರೆಡ್ ಕ್ರಾಸ್ ಸಂಸ್ಥೆಯ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊರೋನಾ ವಾರಿಯರ್ಸ್ ಆದ ಪೌರ ನೌಕರರ ಕೆಲಸ ಅಪಾರ, ಅವರನ್ನು ಗೌರವಿಸುವ ಕೆಲಸ ನಮ್ಮ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಪೌರ ಕಾರ್ಮಿಕರಿಗೆ ಮತ್ತೆ ಇಲ್ಲೇನು ನೀರನ್ನು ಒದಗಿಸ್ತಕ್ಕಂಥ ವಾಟರ್ಮನ್ಸ್ಗಳಿಗೆ ಒಂದಷ್ಟು ಪಾನೀಯವನ್ನು, ಕಪ್ಪು ಪಾನೀಯವನ್ನು ವಿತರಿಸಬೇಕು ಅಂತಕ್ಕಂಥ ಮನದಾಸೆಯೊಂದಿಗೆ ಮೊನ್ನೆ ಆಯುಕ್ತರು ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಬನ್ನಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಈ ಬಾರಿ ಕೋವಿಡ್-19 ಸಾಕಷ್ಟು ಎಲ್ಲರ ಜೊತೆ ಸೇರಿ ಕೆಲಸ ಮಾಡ್ತಾ ಇದೆ. ಇದಕ್ಕೆಲ್ಲ ರೆಡ್ ಕ್ರಾಸ್ ಸಂಸ್ಥೆಗೆ ನಮ್ಮ ಆಯುಕ್ತರು ಮತ್ತು ತಹಶೀಲ್ದಾರರು, ನಮ್ಮ ಇಒ ಸಾಹೇಬರು ಅವರೆಲ್ಲರೂ ಕೂಡ ಮುಖ್ಯಸ್ಥರಾಗಿದ್ದಾರೆ. ಈ ಸಂಸ್ಥೆಯಿಂದ ವಿತರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಆಯುಕ್ತರಾಗಿರ್ತಕ್ಕಂಥ ಶ್ರೀಯುತ ತಂತ್ರಸ್ಥ ಅವರು ಬಂದಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯನಿರತ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕಣಕಂಠೆ ಕುಮಾರ್, ಆರೋಗ್ಯ ನಿರೀಕ್ಷಕ ರೇವಣ್ಣ ಸಿದ್ದಪ್ಪ, ಜ್ಯೋತಿ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಒಂದೇ ದಿನ 3 ಮಂದಿ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ.
ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಇಂದು ಮರಣ ಮೃದಂಗ ಬಾರಿಸಿದ್ದು ಒಂದೇ ದಿನ 3 ಮಂದಿ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತವರು ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಮರಣ ಮೃದಂಗ ಬಾರಿಸುತ್ತಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಶೆಟ್ಟಳ್ಳಿ ಲೇಔಟ್ ಎಚ್ಎಸ್ ಗಾರ್ಡನ್ ಇಬ್ಬರು, ಚಿಂತಾಮಣಿ ನಗರದಲ್ಲಿ ಒಬ್ಬರು ಸಾವಿಗೀಡಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ 58 ವರ್ಷದ ಉಪನ್ಯಾಸಕ, 50 ವರ್ಷದ ಪುರುಷ ಹಾಗೂ ಚಿಂತಾಮಣಿಯಲ್ಲಿ 50 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಇವರ ಮೂವರ ಸಾವಿನಿಂದ ಒಟ್ಟು ಜಿಲ್ಲೆಯಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯ ವಿಜಯಪುರ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ವೆಂಕಟೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 12 ಸದಸ್ಯರಿದ್ದು 8 ಮಂದಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು, 4 ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿದ್ದು ಇದರಲ್ಲಿ 4 ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದ ಕಾರಣ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆ ವೆಂಕಟೇಶ್ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಮಾಧವ ರೆಡ್ಡಿ ಕೆ ವೆಂಕಟೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು. ಈ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ವೆಂಕಟೇಶ್ ಅವರು ಮಾತನಾಡಿ, ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಹಾಲು ಉತ್ಪಾದಕರಿಗೆ ಅವಶ್ಯವಾಗಿ ಬೇಕಾಗಿರುವ ಸ್ವೀಪ್ ಸಕಾಲದಲ್ಲಿ ದೊರೆಯುವಂತೆ ಮಾಡುವುದು, ವಿಮೆ, ವಿದ್ಯಾರ್ಥಿ ವೇತನ, ಮತ್ತಿತರೆ ಸಂಘದಿಂದ ದೊರೆಯುವ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡುವುದರೊಂದಿಗೆ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗುವುದೆಂದು ತಿಳಿಸಿದರು. ಆಯ್ಕೆಯಾಗಿದ್ದು ಈ ಬಾರಿ ನನಗೆ ಅಧ್ಯಕ್ಷ ಸ್ಥಾನ ನೀಡಿರುತ್ತಾರೆ. ಊರಿನ ಪ್ರಮುಖರು ಜೆ ಡಿ ಎಸ್ ಮುಖಂಡದ ಗಣ್ಯರಾದ ಭಾಸ್ಕರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ಚಿನ್ನಣ್ಣ ಅವರು, ಮಾಜಿ ಉಪಾಧ್ಯಕ್ಷರಾದ ಎನ್ ಆಂಶಮಣ ಅವರು, ನಮ್ಮ ಕೆ ವಿ ಮುನ್ರಾಜ್ ಅವರು ಮಾಜಿ ಡೈರಿ ಅಧ್ಯಕ್ಷರು ಗುರಪ್ಪನಮಠ, ಹಾಗೂ ಶ್ರೀ ನಾರಾಯಣ ಸ್ವಾಮಣ ಅವರು ಜೆ ಡಿ ಎಸ್ ಮುಖಂಡರು, ತಾಲೂಕು ಅಧ್ಯಕ್ಷರಾದಂಥ ಹಿರಿಗೇನಹಳ್ಳಿ ಶ್ರೀನಿವಾಸಣ್ಣ ಅವರು ಬಂದು ಇಲ್ಲಿ ಶಾಸಕರ ನೇತೃತ್ವದಲ್ಲಿ ಡೈರೆಕ್ಟ್ ನಮ್ಮ ನಿರ್ದೇಶಕರು ಎಲ್ಲ ಸಮಕ್ಷಮದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ವಿಜಯಪುರ ಜೆ ಡಿ ಎಸ್ ಮುಖಂಡರು ಎಲ್ಲ ಸೇರಿ ನಮ್ಮನ್ನು ಈ ಸಾಲಿನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುತ್ತಾರೆ. ಅದನ್ನು ನಾವು ತುಂಬ ಕಳಕಳಿಯಿಂದ ಸ್ವೀಕರಿಸಿದ್ದೀವಿ. ಆದಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ನಿರ್ದೇಶಕರ ಸೇವೆ ಮಾಡ್ತೀವಿ, ಸಹಕಾರದೊಂದಿಗೆ ಹೆಚ್ಚಿನ ಸೇವೆ ಮಾಡಲು ಇಚ್ಛಿಸುತ್ತೇನೆ. ವಿಜಯಪುರ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆ ವೆಂಕಟೇಶ್ ಅವರನ್ನು ಜೆಡಿಎಸ್ ಟೌನ್ ಅಧ್ಯಕ್ಷ ಭಾಸ್ಕರ್ ಹಾಗೂ ಮತ್ತಿತರ ಸದಸ್ಯರು ಅಭಿನಂದಿಸಿದರು. ಚುನಾವಣಾ ಸಹಾಯಕರಾಗಿ ಡೈರಿ ಕಾರ್ಯದರ್ಶಿ ನಾರಾಯಣಸ್ವಾಮಿ ಕಾರ್ಯನಿರ್ವಹಿಸಿದರು. ಡೈರಿ ಉಪಾಧ್ಯಕ್ಷ ಶ್ವೇತಾ, ಜೆಡಿಎಸ್ ಟೌನ್ ಅಧ್ಯಕ್ಷ ಭಾಸ್ಕರ್, ಮಾಜಿ ಪುರಸಭಾ ಅಧ್ಯಕ್ಷ ಚಿನ್ನಪ್ಪ, ಡೈರಿ ಮಾಜಿ ಅಧ್ಯಕ್ಷರುಗಳಾದ ಕೇಶವಪ್ಪ, ಮಯೂರ್ ಪಿ ಮಂಜುನಾಥ್ ಇತರರು ಹಾಜರಿದ್ದರು. ಆರ್ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ತಿಪಟೂರಿನಲ್ಲಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಹಾಗೂ ರೈತ ಕೃಷಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನ ವಿರೋಧಿ ನೀತಿ ಅನುಸರಿಸುತ್ತಿವೆ. ಲಾಕ್ಡೌನ್ ಮುಂದಿಟ್ಟುಕೊಂಡು ಎಪಿಎಂಸಿ ಕಾಯ್ದೆ ಹಾಗೂ ಭೂ ಸುಧಾರಣೆ ಕಾಯ್ದೆ, 2003 ವಿದ್ಯುತ್ ಕಾಯ್ದೆಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಮಾಡುತ್ತಿರುವುದು ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ಆಡಳಿತಕ್ಕೆ ಸಾಕ್ಷಿಯಾಗಿದೆ. ಜನಪ್ರತಿನಿಧಿ ಸಭೆಗಳಾದ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಚರ್ಚಿಸಿ ಕಾಯ್ದೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸದೆ ಜನಾಭಿಪ್ರಾಯಕ್ಕೆ ವಿರುದ್ಧವಾದ ಕಾನೂನು ಜಾರಿ ಮಾಡುವ ಕೆಲಸ ಮಾಡುತ್ತಿದೆ. ಉಳುವವನೇ ಭೂಮಿಯ ಒಡೆಯ ಎನ್ನುವ ಘೋಷಣೆಯನ್ನು ಗಾಳಿಗೆ ತೂರಿ ಉಳ್ಳವನೇ ಭೂಮಿಯ ಒಡೆಯ ಎನ್ನುವ ಸಿದ್ಧಾಂತದ ಮೂಲಕ ಕಾರ್ಪೊರೇಟ್ ಕಂಪನಿಗಳ ರಕ್ಷಣೆಗೆ ನಿಂತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇನ್ನು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ರೈತ ಕೃಷಿ ಕಾರ್ಮಿಕ ಸಂಘಟನೆ ಅಧ್ಯಕ್ಷ ಎಸ್ ಕೆ ಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದು ಜನರ ಹಕ್ಕುಗಳನ್ನು ಕಸಿದುಕೊಂಡು ಸುಗ್ರೀವಾಜ್ಞೆ ಮೂಲಕ ಜನಾಭಿಪ್ರಾಯವಿಲ್ಲದೆ ಕಾಯ್ದೆ ಮಾಡುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನವಾಗಿದೆ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯಿಂದ ಕೃಷಿಯನ್ನು ನಂಬಿ ಬದುಕುತ್ತಿದ್ದ ರೈತರು ಕಾರ್ಪೊರೇಟ್ ಕಂಪನಿಗಳಿಗೆ ಕೃಷಿ ಜಮೀನು ಮಾರಿಕೊಂಡು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ.
ಜನ ವಿರೋಧಿ ಪ್ರತಿಗಾಮಿ ಭೂ ಸುಧಾರಣೆ ಕಾಯ್ದೆ ಕೈಬಿಡಬೇಕೆಂದು ಒತ್ತಾಯಿಸಿದರು. ಇನ್ನು ರೈತ ಮುಖಂಡ ಬಸ್ತಿಯಲ್ಲಿ ರಾಜಣ್ಣ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಕೊಪ್ಪಳ ಕುಸಿತದಿಂದ ಕಂಗಾಲಾಗಿರುವ ರೈತರಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಕೇಳಿದರೆ ಉಸ್ತುವಾರಿ ಸಚಿವರು ರೈತ ಮುಖಂಡರ ಬಗ್ಗೆ ಉಡಾಫೆಯಿಂದ ಮಾತನಾಡುತ್ತಾರೆ. ರೈತ ಕುಟುಂಬದಿಂದ ಬಂದ ಇವರು ರೈತರ ಪರವಾಗಿ ಕೆಲಸ ಮಾಡಬೇಕು, ಕೊಬ್ಬರಿಗೆ ಸೂಕ್ತ ಬೆಲೆ ದೊರೆಯುವಂತೆ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿ ಹಾಗೂ ಎತ್ತಿನ ಹೊಳೆ ಯೋಜನೆಗಳಿಗೆ ಭೂಮಿ ಕಳೆದುಕೊಳ್ಳುತ್ತಿರುವ ಭೂ ಸಂತ್ರಸ್ತರಿಗೆ ಸೂಕ್ತವಾಗಿ ಪರಿಹಾರ ನೀಡಬೇಕು. ಸರ್ಕಾರ ರೈತ ನಿರ್ಲಕ್ಷ್ಯ ಧೋರಣೆ ಕೈಬಿಟ್ಟು ರೈತರ ಬೇಡಿಕೆ ಈಡೇರಿಸದಿದ್ದರೆ ರೈತ ಸಂಘಟನೆಗಳ ಒಕ್ಕೂಟದಿಂದ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಕುತಂತ್ರ ಅತ್ಯಂತ ಖಂಡನೀಯ. ಒಂದು ಪ್ರಜಾತಂತ್ರ ದೇಶ ಆಗಿದ್ರೆ ಇದಕ್ಕೆ ಸಂಬಂಧಪಟ್ಟ ರೈತರುಗಳನ್ನ ರೈತರ ಮುಖಂಡಗಳ ನಡುವೆ ಚರ್ಚೆಗಳಾಗಬೇಕು, ರೈತರ ಮೇಲೆ ನೇರವಾಗಿ ಪರಿಣಾಮ ಬೀರುವಂತ ಕಾಯ್ದೆಗಳ ಬಗ್ಗೆ ಚರ್ಚೆ ಆಗಬೇಕು. ಈ ದೇಶದ ಜನ ಆರಿಸಿರುವಂತ ಸಂಸತ್ತಿನಲ್ಲಾಗಲಿ ಅಥವಾ ಶಾಸನಸಭೆಗಳಲ್ಲಾಗಲಿ ಇದರ ಬಗ್ಗೆ ಚರ್ಚೆಯಾಗಿ ನಂತರ ಜಾರಿಗಳಾಗಬೇಕು. ಇದ್ಯಾವುದನ್ನು ಮಾಡದೇ ಲಾಕ್ಡೌನ್ ಪೀರಿಯಡ್ ಅನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸುಗ್ರೀವಾಜ್ಞೆ ಮೂಲಕ ತಂದಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ನಾಳೆ ದಿನ ಎಲ್ಲ ಹಕ್ಕುಗಳನ್ನು ಕಸಿದುಕೊಳ್ತಾರೆ. ಇವತ್ತು ಸದ್ಯಕ್ಕೆ ಬೀದಿಯಲ್ಲಿ ನಿಂತು ಮಾತನಾಡೋ ಹಕ್ಕಾದರೂ ಉಳ್ಕೊಂಡಿದೆ, ಅದು ಯಾವತ್ತು ನಾಶ ಆಗುತ್ತೋ ಗೊತ್ತಿಲ್ಲ. ನಮ್ಮ ಮೇಲೆ ಆಗುವಂಥ ಅನ್ಯಾಯಕ್ಕೆ ಧ್ವನಿ ಎತ್ತೋದಕ್ಕೆ 108 ಪರ್ಮಿಷನ್ಗಳು ಬೇಕು, 108 ವ್ಯವಸ್ಥೆಗಳು ಬೇಕು. ಆದರೆ ಜನಗಳ ತಲೆ ಮೇಲೆ ಚಪ್ಪಡಿ ಕಲಿಯೋದಕ್ಕೆ ಮಾತ್ರ ಏನೂ ಬೇಕಾಗಿಲ್ಲ. ಇದು ದೊಡ್ಡ ದುರಂತ. ಈ ಕಡೆ ರೈತರು ತಮ್ಮ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು, ಕಳ್ಕೊಂಡಿರೋ ಭೂಮಿಗೆ ಪರಿಹಾರಕ್ಕೆ ಹೋರಾಟ ಮಾಡಬೇಕು, ಜೀವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು. ಹೋರಾಟವಷ್ಟೇ ನಮ್ಮ ಜೀವನ ಆಗೋಗಿದೆ. ನಾವು ಇದನ್ನು ಮುಂದುವರಿಸ್ತೀವಿ, ಈ ಚಳವಳಿನ ಇನ್ನೂ ಉನ್ನತ ಅಂತ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಬೆನ್ನನಾಯ್ಕನಹಳ್ಳಿ ದೇವರಾಜು, ಬಸ್ತಿಹಳ್ಳಿ ರಾಜಣ್ಣ, ಬೈರನಾಯ್ಕನಹಳ್ಳಿ ಲೋಕೇಶ್, ಮನೋಹರ್ ಪಾಟೀಲ್, ಶ್ರೀಕಾಂತ್ ಕೆಳಹಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ದಾಬಸ್ಪೇಟೆ ವರ್ತಕರ ಸಂಘದ ಪದಾಧಿಕಾರಿಗಳು ದಾಬಸ್ಪೇಟೆಯಲ್ಲಿ ಸ್ವಯಂ ಪ್ರೇರಿತ ಲಾಕ್ಡೌನ್ ಮಾಡಲು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದರು. ಕೊರೋನಾ ಮಹಾಮಾರಿ ರಾಜ್ಯದೆಲ್ಲೆಡೆ ಬಹುತೇಕವಾಗಿ ಆವರಿಸುತ್ತಿರುವ ಹಿನ್ನೆಲೆ ದಾಬಸ್ಪೇಟೆ ವರ್ತಕರ ಸಂಘದ ಪದಾಧಿಕಾರಿಗಳು ದಾಬಸ್ಪೇಟೆಯಲ್ಲಿ ಸ್ವಯಂ ಪ್ರೇರಿತ ಲಾಕ್ಡೌನ್ ಮಾಡಲು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದರು. ಕೊರೋನಾ ಮಹಾಮಾರಿ ವಿಶ್ವದೆಲ್ಲೆಡೆ ಆವರಿಸಿ ರಾಜ್ಯದಲ್ಲಿಯೂ ಅಧಿಕ ಮಟ್ಟದಲ್ಲಿ ವ್ಯಾಪಿಸಿ ಹೀಗೆ ಗ್ರಾಮೀಣ ಪ್ರದೇಶಕ್ಕೂ ಕಾಲಿಟ್ಟಿರುವ ಹಿನ್ನೆಲೆ ದಾಬಸ್ಪೇಟೆ ವರ್ತಕರ ಸಂಘಟನೆ ಸ್ವಯಂ ಪ್ರೇರಿತವಾಗಿ ಪಟ್ಟಣದ ಎಲ್ಲಾ ವರ್ತಕರು ಸಹ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಜೊತೆಗೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸಿ ಮಧ್ಯಾಹ್ನ 12 ಗಂಟೆಗೆ ಎಲ್ಲ ವರ್ತಕರು ಸೇರಿ ಪಟ್ಟಣದಲ್ಲಿ ಸ್ವಯಂ ಘೋಷಿತ ಲಾಕ್ಡೌನ್ ಮಾಡಲಿದ್ದು, ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳು ನಮ್ಮ ಸ್ವಯಂ ಘೋಷಿತ ಲಾಕ್ಡೌನ್ಗೆ ಸಹಕರಿಸುವಂತೆ ವರ್ತಕರ ಸಂಘ ದಾಬಸ್ಪೇಟೆ ಪಿಎಸ್ಐ ವಸಂತ್ ಬಳಿ ಮನವಿ ಮಾಡಿದರು. ನಂತರ ಪಿಎಸ್ಐ ವಸಂತ್ ವರ್ತಕರ ಅಹವಾಲುಗಳನ್ನು ಆಲಿಸಿ ನೀವೇ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡಿದ್ದಲ್ಲಿ ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟಲು ಸಹಕಾರಿಯಾಗುತ್ತದೆ. ಸರ್ಕಾರದ ಆದೇಶದಂತೆ ಪೊಲೀಸ್ ಇಲಾಖೆ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6ರ ತನಕ ಲಾಕ್ಡೌನ್ ಇದೆ. ಇದರಿಂದ ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟಬಹುದು ಎಂದರು. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ದಾಬಸ್ಪೇಟೆ ವರ್ತಕರ ಸಂಘದ ಅಧ್ಯಕ್ಷ ಗುಣಶೇಖರ್, ಕೊರೋನಾ ಮಹಾಮಾರಿ ಯಾರನ್ನು ಸಹ ಬಿಡುತ್ತಿಲ್ಲ. ನಮ್ಮ ಭಾಗದ ಕಾರ್ಖಾನೆ ಟಿಡಿಪಿಎಸ್ ಹಾಗೂ ಕೈಗಾರಿಕಾ ಪ್ರದೇಶದ ಗ್ರಾಮ ತಿಮ್ಮನಾಯಕನಹಳ್ಳಿಗೂ ಸಹ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆ ಕೈಗಾರಿಕಾ ಪ್ರದೇಶದಿಂದ ದಾಬಸ್ಪೇಟೆ ಪಟ್ಟಣಕ್ಕೆ ಹಲವಾರು ಜನ ಬಂದು ಗುಂಪು ಸೇರುತ್ತಿರುವ ಹಿನ್ನೆಲೆ ನಮ್ಮ ವರ್ತಕರೆಲ್ಲ ಸೇರಿ ಜುಲೈ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ 15 ದಿನಗಳ ಕಾಲ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಅಂಗಡಿ ಮುಂಗಟ್ಟು ತೆರೆದು ನಂತರ ವರ್ತಕರು ಸಂಪೂರ್ಣ ಲಾಕ್ಡೌನ್ ಮಾಡುವಂತೆ ನಿರ್ಧರಿಸಿದ್ದೇವೆ ಎಂದರು. ನಾವು ಸ್ವಯಂ ಪ್ರೇರಿತವಾಗಿ ವರ್ತಕ ಸಂಘದಿಂದ ನಾವು ಮೀಟಿಂಗ್ ಕರೆದು ಎಲ್ಲರೂ 12 ಗಂಟೆಯಿಂದ 12 ಗಂಟೆವರೆಗೂ ವ್ಯಾಪಾರ ಮಾಡಿಕೊಳ್ಳೋದು, 12 ಗಂಟೆ ಮೇಲೆ ಬಂದ್ ಮಾಡೋದು ಅಂತೇಳಿ ತೀರ್ಮಾನದಿಂದ ನಾವು ಇವಾಗ ಅದನ್ನು ಮಾಡಬೇಕು. ಎಲ್ಲ ಕಡೆ ಜನಗಳು ನೋಡಿ ಸಾಯ್ತಾ ಇರೋ ಜನಗಳು ಪಕ್ಕದ ತಿಮ್ಮನಾಯ್ಕನಹಳ್ಳಿ ಬಂದೈತೆ, ಇಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಾಲು ಮೊನ್ನೆ ಟಿಡಿಪಿಎಸ್ಎಲ್ ಬಂದಿದೆ. ಅದಕ್ಕೋಸ್ಕರ ನಮ್ಮ ಸ್ವಯಂ ಪ್ರೇರಿತದಿಂದ ನಾವು ಅದನ್ನು ಘೋಷಣೆ ಮಾಡ್ತಾ ಇದ್ದೀವಿ ಸರ್. ಸರ್, ಇದೇನು ಏನಿದು ಉದ್ದೇಶ? ಸುತ್ತಮುತ್ತ ಹಳ್ಳಿನಲ್ಲೆಲ್ಲ ಲಾಕ್ಡೌನ್ ಮಾಡಿದ್ದಾರೆ ಈಗಾಗಲೇ, ಅದನ್ನ ನೋಡಿ ನೀವು ಪ್ರೇರಿತವಾಗಿ ನಾವು ಇವಾಗ ಆರೋಗ್ಯದ ದೃಷ್ಟಿಯಿಂದ ನಾವು ಜೀವ ಇದನ್ನ ಸಂಪಾದನೆ ಮಾಡ್ಕೋ, ನಾವಿಲ್ಲ ಅಂದ್ರೆ ಮುಂದೆ ಏನು ಸಂಪಾದನೆ ಮಾಡ್ಬೇಕು ಸರ್? ಸರ್, 8ನೇ ತಾರೀಕು ಈ ರೀತಿ ಮಾಡ 1ನೇ ತಾರೀಕಿಂದ ನೆಕ್ಸ್ಟ್ 15ನೇ ತಾರೀಕುವರೆಗೂ ಮಾಡ್ತಾ ಇದ್ದೀವಿ ಸರ್. 1ನೇ ತಾರೀಕು ಎಲ್ಲ ವರ್ತಕರ ಎಲ್ಲರೂ ವರ್ತಕ ಸಂಘದಿಂದ ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ಇವಾಗ ನಾವು ಆ ತೀರ್ಮಾನಕ್ಕೆ ಬಂದಿದ್ದೀವಿ ಸರ್. ಹಾಸ್ಪಿಟಲ್ ಇರತಕ್ಕಂಥವ್ರು ಸರ್, ಇವತ್ತು ಸಾಹೇಬ್ರ ಹತ್ರ ಕೇಳ್ತಾ ಇದ್ದಾರೆ, ಸಾಹೇಬ್ರ ಅದಕ್ಕೆ
ಇನ್ನು ಈ ಸಂದರ್ಭದಲ್ಲಿ ವರ್ತಕರ ಸಂಘದ ಅಧ್ಯಕ್ಷ ಗುಣಶೇಖರ್, ಸೋಮಶೇಖರ್, ಅಂಗಡಿ ಚಂದ್ರಣ್ಣ, ವಿಪುಲ್, ಮಾಲೂರು ಮಂಜುನಾಥ್ ಸೇರಿದಂತೆ ಹಲವಾರು ವರ್ತಕರು ಹಾಜರಿದ್ದರು. ತಗ್ಗಿ ಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಬಸ್ಪೇಟೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಿರುವಾಗಲೇ ಇತ್ತ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಕೊರೋನಾ ರಣಕೆಕ್ಕೆ ಹಾಕುತ್ತಿದ್ದು ಇದರ ಅರಿವಿದ್ದರೂ ಜಿಲ್ಲಾ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಪ್ರತಿಭಟನೆ ನಡೆಸಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಹೊರಟ ಪ್ರತಿಭಟನೆಯು ಶಿಡ್ಲಘಟ್ಟ ವೃತ್ತದ ಮುಖಾಂತರ ಹಾದು ಹೋಗಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್, ಯಲುವಳ್ಳಿ ರಮೇಶ್, ಕೆಪಿಸಿಸಿ ಸದಸ್ಯ ಎಸ್ಪಿ ಶ್ರೀನಿವಾಸ್ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊರೋನಾ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದಲ್ಲಿ ಲಾಕ್ಡೌನ್ ಮತ್ತೊಮ್ಮೆ ಅವಶ್ಯಕತೆ ಇದೆ ಎಂದು ಗುಬ್ಬಿಯಲ್ಲಿ ಶಾಸಕ ಮಸಾಲ ಜಯರಾಮ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊರೋನಾ ವೈರಸ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಅವಶ್ಯಕತೆ ಇದೆ. ಪರಿಸ್ಥಿತಿ ಅದ್ದು ಮೀರುವ ಮುನ್ನ ಈ ಕ್ರಮ ಅವಶ್ಯ ಹಾಗೂ ಅನಿವಾರ್ಯವಾಗಿದೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ ಪುರದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ನಿರ್ಮಿಸಲಾದ ಅಂಗಡಿ ಮಳಿಗೆ ಹಾಗೂ ಸಾರ್ವಜನಿಕ ಶೌಚಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ಅಂತರ ಕಾದು ಎಲ್ಲ ಜಾಗೃತಿ ವಹಿಸಿದ್ದರೂ COVID-19 ವೈರಸ್ ಹರಡುತ್ತಿದೆ. ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ಹಿನ್ನೆಲೆ ಲಾಕ್ಡೌನ್ ಒಂದೇ ಸದ್ಯದ ಔಷಧಿಯಾಗಿದೆ. ಮುಂದಿನ ವಾರದಲ್ಲಿ ಹೇಮಾವತಿ ತುಮಕೂರು ಜಿಲ್ಲೆಗೆ ಹರಿಯಲಿರುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸುಳಿವು ನೀಡಿದ್ದಾರೆ. ಮಳೆಗಾಲದ ಹಂತದಲ್ಲಿ ಹೇಮೆ ಹಂಚಿಕೆ ನಡೆದರೆ ಯಾರಿಗೂ ನಷ್ಟವಿಲ್ಲ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಕ್ಕೆ ಸರ್ಕಾರ ಸಿದ್ಧವಿದೆ ಎಂದ ಅವರು, ಕೊಬ್ಬರಿ ಬೆಲೆ ಮತ್ತಷ್ಟು ಏರಿಕೆ ಮಾಡಲು ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಸರ್ಕಾರಕ್ಕೆ ಒತ್ತಾಯಿಸಿದ್ದೇವೆ. ಪಕ್ಷಾತೀತವಾಗಿ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆದಿದ್ದು ಮುಖ್ಯಮಂತ್ರಿಗಳು ಈ ಬಗ್ಗೆ ಪರಿಶೀಲಿಸಿ ಕೊಬ್ಬರಿ ಬೆಂಬಲ ಬೆಲೆ ಹೆಚ್ಚಿಸಲು ಕ್ರಮ ವಹಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ ಎಂದರು. ಇನ್ನು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಆಡಳಿತಾವಧಿ ಪೂರ್ಣಗೊಳ್ಳುವ ನಿಟ್ಟಿನಲ್ಲಿ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಚಾಲನೆ ನೀಡಲಾಗಿದೆ. ಮೂರು ಪಂಚಾಯತಿಗೆ ಓರ್ವ ಆಡಳಿತಾಧಿಕಾರಿಯಾಗಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೇಮಿಸಲಾಗುವುದು. ಈ ಪಟ್ಟಿ ಸಿದ್ಧವಾಗಿದ್ದು ಶೀಘ್ರದಲ್ಲಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಎಂದ ಅವರು, ಸಿಎಸ್ ಪುರ ಹೋಬಳಿ ಸೇರಿದಂತೆ ತುರುವೇಕೆರೆ ಕ್ಷೇತ್ರ 7 ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಲಾಗಿದೆ. ಈ ಕಾರ್ಯಕ್ಕೆ ಚುನಾಯಿತ ಪ್ರತಿನಿಧಿಗಳು ಸಹಕಾರ ನೀಡಿದ್ದಾರೆ. ಮುಂದೆ ಕೂಡ ಅಧಿಕಾರಿಗಳ ಸಹಕಾರದಲ್ಲಿ ಅಭಿವೃದ್ಧಿ ನಡೆಸುವ ಭರವಸೆ ನೀಡಿದರು. ನಮ್ಮ ಸಿಎಸ್ ಪುರ ಗ್ರಾಮ ಪಂಚಾಯತಿನಲ್ಲಿ ವಾಣಿಜ್ಯ ಸಂಕೀರ್ಣ ಮತ್ತು ಶೌಚಾಲಯಗಳ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಇರ್ತಕ್ಕಂಥ ಹಾಲಿ ಎಲ್ಲ ಗ್ರಾಮ ಸದಸ್ಯರು ಅಧ್ಯಕ್ಷರ ಮುಖಾಂತರ ಮಾಡಿದ್ದೀವಿ. ಏಕೆಂದರೆ ಇವತ್ತಿನ ನಂದು 2 ದಿವಸದಲ್ಲಿ ಗ್ರಾಮ ಪಂಚಾಯತಿಯ ಅಧಿಕಾರಾವಧಿ ಕೊನೆಗೊಳ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಸುಮಾರು ತುರ್ತಾಗಿ ಇರ್ತಕ್ಕಂಥ ಎಲ್ಲ ಹಳೆಯ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಇವತ್ತು ಕಟ್ಟಡ ಮತ್ತು ಒಂದು ಶೌಚಾಲಯನ ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ಭಾನುಪ್ರಕಾಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೀತಾಲಕ್ಷ್ಮಿ ರಾಮಕೃಷ್ಣ, ಉಪಾಧ್ಯಕ್ಷ ಪಾಂಡುರಂಗಯ್ಯ, ಪಿಡಿಒ ಶಿವನಂದಯ್ಯ, ಲೆಕ್ಕಾಧಿಕಾರಿ ಶೇಖರ್ ಇತರರು ಹಾಜರಿದ್ದರು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ರವರು ಸೈಕಲ್ ತುಳಿಯುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದರು. ಮಾರಕ ಕೊರೋನಾ ಸಂಕಷ್ಟದ ನಡುವೆಯೂ ಕೇಂದ್ರದ ಮೋದಿ ಸರ್ಕಾರವು ದೇಶದ ಜನತೆಯ ಮೂಲಭೂತ ಅಗತ್ಯಗಳಲ್ಲೊಂದಾದ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಹಂತ ಹಂತವಾಗಿ ಏರಿಸುವ ಮೂಲಕ ಜನಸಾಮಾನ್ಯರ ಬದುಕಿಗೆ ಮರಣ ಶಾಸನ ಬರೆಯುತ್ತಿದೆ ಎಂದು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಂಗಾರಪೇಟೆ ನಗರದ ಕಾಂಗ್ರೆಸ್ ಕಚೇರಿಯಿಂದ ತಾಲೂಕು ಕಚೇರಿಯವರೆಗೂ ಸೈಕಲ್ ತುಳಿಯುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಕೇಂದ್ರದ ಮೋದಿ ಸರ್ಕಾರ ಕಳೆದ 15 ದಿನಗಳಿಂದ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸುತ್ತಾ ಇದ್ದು, ಈಗ ಪೆಟ್ರೋಲ್ ಪ್ರತಿ ಲೀಟರ್ ಮೇಲೆ 15 ರೂಪಾಯಿಗಳಿಗೂ ಮೀರಿ ಹೆಚ್ಚಳವಾಗಿದೆ. ಇದರಿಂದ ಜನತೆಗೆ ಬೇಕಾದ ಅಗತ್ಯ ವಸ್ತುಗಳು, ತರಕಾರಿಗಳು ಎಲ್ಲದರ ಬೆಲೆಗಳು ಹೆಚ್ಚಳವಾಗಿ ಸಮಾಜದ ಎಲ್ಲ ವರ್ಗದ ಜನ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಮೊದಲೇ ಮಾರಕ ಕೊರೋನಾ ಸಂಕಷ್ಟಕ್ಕೆ ಸಿಲುಕಿ ದೇಶದ ಜನ ತತ್ತರಿಸುವಾಗ ಬೆಲೆ ಏರಿಕೆಯಿಂದ ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೇಂದ್ರ ಸರ್ಕಾರ ಅನುಸರಿಸುತ್ತಿರುವ ಈ ಜನ ವಿರೋಧಿ ನೀತಿಯನ್ನು ಕೈಬಿಟ್ಟು ಕೂಡಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡದ ಪಕ್ಷದಲ್ಲಿ
ನಮ್ಮ ಪಕ್ಷದ ವತಿಯಿಂದ ಜನಸಾಮಾನ್ಯರನ್ನು ಸೇರಿಸಿಕೊಂಡು ಅಂತ ಹಂತವಾಗಿ ಉಗ್ರ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಸುಳ್ಳು ಹೇಳುವಂತ ಮೋದಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಜನಸಾಮಾನ್ಯರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಿದ ಪಕ್ಷದಲ್ಲಿ ಇದರ ಪರಿಣಾಮವನ್ನ ನೀವು ಖಂಡಿತವಾಗಲೂ ಕೂಡ ಅನುಭವಿಸ್ತೀರಾ. ಆದ್ದರಿಂದ ಈ ಸರ್ಕಾರಗಳು ಇವತ್ತು ಕೇವಲ ಟಿವಿ ಮಾಧ್ಯಮ ಪತ್ರಿಕೆಗಳಲ್ಲಿ ಘೋಷಣೆ ಮಾಡೋದ್ರ ವಿನಃ ಯಾವುದೇ ಯೋಜನೆಗಳು ಸಂಪ್ರದವಾಗಿ ಜನ ತಲುಪ್ತಾ ಇಲ್ಲ. ಜನ ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ. ಈ ಕಷ್ಟ ಈ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ. ರೈತನ ಗೋಳು, ಜನಸಾಮಾನ್ಯರ ಗೋಳು, ಬಡವರ ಗೋಳು ಈ ರೈತರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾವು ಮತ್ತೆ ಪದೇ ಪದೇ ಹೇಳ್ತೇವೆ, ಈ ಸರ್ಕಾರಗಳು ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಕೂಡಲೇ ಕಡಿಮೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ಗೆ ಏನ್ ಬೆಲೆ ನಿಗದಿ ಆಗ್ತಾ ಇದೆ ಆ ಬೆಲೆ ಆಧಾರದ ಮೇಲೆ ನೀವು ಬೆಲೆ ನಿಗದಿ ಮಾಡಬೇಕು. ಕೇವಲ ಲೂಟಿ ಹೊಡೆಯೋದಕ್ಕೆ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಮಾತನ್ನ ಈ ಸಮಯದಲ್ಲಿ ಇಚ್ಛೆ ಪಡ್ತೀನಿ ಬಂಧುಗಳೇ. ಇನ್ನು ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಗಣನೀಯವಾಗಿ ಕಡಿಮೆ ಇದ್ದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಮೂಲಕ ತನ್ನ ಬೊಕ್ಕಸ ತುಂಬಿಕೊಳ್ಳುತ್ತಿದೆ ಎಂದು ಆರೋಪಿಸಿದರಲ್ಲದೆ ಕೋವಿಡ್-19 ರಿಂದಾಗಿ ಜನಜೀವನ ಈಗಾಗಲೇ ಕಷ್ಟದಿಂದ ನಡೆಯುತ್ತಿದ್ದು ಸತತವಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರುತ್ತಿರುವುದರಿಂದ ಜನಜೀವನ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಜೀವನಕ್ಕೆ ಅವಶ್ಯವಾದ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಎಂದು ಟೀಕಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದ ಸಲಾಹುದ್ದೀನ್ ಬಾಬು, ಗೋಪಾಲ್ ಗೌಡ, ಆಲೂಗಡ್ಡೆ ಶ್ರೀನಿವಾಸ್, ಕಪಾಲಿ ಶಂಕರ್, ಹನುಮಂತಪ್ಪ ಮತ್ತಿತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.